ಕರಿಯಾಟು ಸಿನಿಮಾಗಳನ್ನ ನಾವು ಯಾರು ಮರೆಯೋ ಹಾಗೆ ಇಲ್ಲ. ಒಂದು ಆನ್ ಸ್ಕ್ರೀನ್ ಪ್ರೆಸೆನ್ಸ್, ಈ ಪೋಸ್ಟರ್ ನೋಡಿದ್ವಿ, ಟೀಸರ್ ನೋಡಿದ್ವಿ, ಬಹಳ ಪ್ರಾಮಿಸಿಂಗ್ ಆಗಿರುವಂತಹ ಭರವಸೆಯ ನಟ ಅನ್ನೋದು ಫಸ್ಟ್ ಅವ್ರಿಗೆ ಸಿಗುವಂತ ಕಾಂಪ್ಲಿಮೆಂಟ್. ಈ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಸತ್ಯಂ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇದಕ್ಕೆ ಮುಂಚೆ ಮಾಡಿರೋ ಸಿನಿಮಾಗಳು ಕೆಂಪ ಆಗಲಿ, ಗಣಪ ಆಗಲಿ, ಕರಿಯಾಟು ಆಗಲಿ, ಸೊ ಈ ಮೂರು ಸಿನಿಮಾ ಕಂಪ್ಲೀಟಾಗಿ ಡಿಫ್ರೆಂಟು. ಸತ್ಯಂ ಅಂತ ಬೇರೆ ಡಿಫ್ರೆಂಟು. ಆ್ಯಂಡ್ ಈ ಚಿತ್ರದಲ್ಲಿ ನನ್ನ ಪಾತ್ರದ ಹೆಸರು ಸತ್ಯನೇ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಇವತ್ತು ಟೀಸರ್ ನೋಡಿ. ಮಹಂತೇಶ್ ಸರ್ಗೆ ಆಗಲಿ, ಅಶೋಕ್ ಸರ್ಗೆ ಆಗಲಿ, ನಮ್ಮ ತಂದೆ ದಿನ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋರು. ಆ್ಯಕ್ಚುಲಿ ಅದೇ ಇವತ್ತಿದ್ದಿದ್ರೆ ಒಂದು ಸ್ವಲ್ಪ ಖುಷಿ ಪಟ್ಟಿರೋರು. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಮಹಂತೇಶ್ ಸರ್, ಅಶೋಕ್ ಸರ್. ಆ್ಯಂಡ್ ಇಲ್ಲ ಸರ್, ಅವರು ಸಿನಿಮಾ ಇನ್ನೂ ಅವಾಗ ಇನ್ನೊಂದು ಸ್ವಲ್ಪ ಇನ್ನೂ ವರ್ಕ್ ನಡೀತಾ ಇತ್ತು. ಅದು ಅವ್ರು 2022 May 15th ಅಲ್ಲಿ ಡೆತ್ ಆಗಿದ್ದು ಅವ್ರದ್ದು. ಸೊ ಅವ್ರಿಗೆ ಇಲ್ಲ ಸರ್, ಅವ್ರಿಗೆ ಚಾನ್ಸೇ ಸಿಕ್ಕಿಲ್ಲ ನೋಡಲಿಕ್ಕೆ. ಏನು ಆ ಸ್ಟೋರಿ ಎಲ್ಲ ಕೇಳಿದರು ಸರ್, ಮುಂಚೆನೇ ಕೇಳಿದರು. ಮಹಂತೇಶ್ ಸರ್, ಅಶೋಕ್ ಸರ್ ಎಲ್ಲ ಬಂದು ಎಲ್ಲ ಇದು ಮಾಡಿದರು. ಅವರು ನಮ್ಮ ತಂದೆಯವರು ಕೂಡ ನನಗೆ ಹೇಳಿದರು ಅಂದರೆ, ಬೇರೆ ಥರನೇ ಇದೆ ಕಣೋ ಇದು ಕತೆ, ತುಂಬ ಚೆನ್ನಾಗಾಗುತ್ತೆ, ಒಳ್ಳೆ ಚೆನ್ನಾಗಿದೆ, ಮಾಡೋಣ ಅಂತ ಅಂದರು. ಸೊ ಎಸ್, ಹೌದು ಹೌದು ಸರ್, ಖಂಡಿತ ನಾನು ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಖಂಡಿತ ಅವ್ರನ್ನ ಅಪ್ರೋಚ್ ಮಾಡ್ತೀವಿ. ಅವ್ರ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲಿದೆ ಸರ್. ಗಣಪ ಸಿನಿಮಾ ಕೂಡ ನೋಡಿ ಅವ್ರು ಪ್ರಮೋಟ್ ಮಾಡಿದರು. ನಂತರ ಕರಿಯಾಟು ಆಡಿಯೋ ಲಾಂಚಿಗೆ ಬಂದಿದ್ರು. ಸಿನಿಮಾ ಇದಕ್ಕೆ ಬಂದಿರಲಿಲ್ಲ ಅವರು, ಬಟ್ ಸಿನಿಮಾ ನೋಡಿದ್ದಾರೆ, ನನಗೂ ಹೇಳಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ಎಲ್ಲ ಹೇಳೋದೇನಂತಂದರೆ, ತುಂಬ ಗ್ಯಾಪ್ ತಗೋತಾ ಇದೆಯಾ, ಒಂದು ಸ್ವಲ್ಪ ಬೇಗ ಬೇಗ ಮಾಡು ಅಂತಲೇ. ದರ್ಶನ್ ಸರ್ ಕೂಡ ಅದನ್ನೇ ಹೇಳಿದರು ನನಗೆ, ಇನ್ಮೇಲೆ ಲೈನಾಗಿ ಮಾಡ್ತದೆ. ಇದೆ ಸರ್, ಆ್ಯಕ್ಚುಲಿ ಬರ್ಕ್ಲಿ ಅಂತ ಒಂದು ಸಿನಿಮಾ ರೆಡಿ ಇದೆ ಈಗಾಗಲೇ. ಅದು ಮೋಸ್ಟ್ಲಿ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಆನಂತರ K2TN ಅಂತ ಒಂದು ಸಿನಿಮಾ, ಅದು ಕೂಡ ಲೈನಪ್ಪಲ್ಲಿ ಇದೆ ಈಗ. ಅದೇ ಸರ್, 1 by 1 ಮಾಡ್ಕೊಂಡು ಹೋಗ್ಬೇಕು ಸರ್. ಸರ್ ಫಾದರ್ ಕತೆ ಕತೆ ಕೇಳಿದ್ರೆ ಸರ್, ಕತೆ ಕೇಳಿ ಎಲ್ಲ ಓಕೆನೂ ಆಗಿದೆ ಅದು ಸರ್. ಆ್ಯಕ್ಚುಲಿ ಇದು ಬರ್ಕ್ಲಿ ಮುಗಿದಾದ್ಮೇಲೆ ನಾನು K2TN ಸಿನಿಮಾ ಶೂಟಿಂಗ್ ಹೋಗ್ಬೇಕಾಗಿತ್ತು, ಅಷ್ಟರಲ್ಲಿ ಅವ್ರದ್ದು ಡೆತ್ ಆಯಿತು. ಸೊ ಸ್ವಲ್ಪ ಒಂದು ಗ್ಯಾಪ್ ತೊಗೊಂಡು ಮಾಡೋಣ ಅಂಥೇಳಿ. ಸೊ ಯಾಕಂದರೆ ಅವ್ರು ಇದ್ದಿದ್ರೇ ಅವ್ರ ಪ್ಲ್ಯಾನಿಂಗೇ ಬೇರೆ ಥರ ಇರೋದು. ಅಂದರೆ ಮಹಂತೇಶ್ ಸರ್ ಆಗಲೇ ಹೇಳ್ದಂಗೆ ಸುಮ್ಮನೆ ದುಡ್ಡು ತಂದು ಇದು ಮಾಡಿ ಇನ್ವೆಸ್ಟ್ ಮಾಡೋದಲ್ಲ, ಎಲ್ಲ ಒಂದು ಪಕ್ಕ ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡಬೇಕಲ್ವ. ಸೊ ಅದೇ ನನ್ನ ಬ್ಯಾನರಲ್ಲೇ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಪ್ಲ್ಯಾನಿಂಗಲ್ಲಿದ್ದೀನಿ. ಹಾಂ, ನಾನೇ ನಮ್ಮ ಬ್ಯಾನರ್ ಪ್ರೊಡ್ಯೂಸ್ ಮಾಡೋದು. ಹೌದು. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.